ಗುರುಜಿ, ಈಗಲಾದ್ರೂ ಹೇಳ್ತೀರಾ ಮಾಂಸಾಹಾರಿಗಳು ಯಾವತ್ತು ಯಾವತ್ತು ಮಾಂಸವನ್ನ ಬಿಡಬೇಕು ಅಂತ, ಹಾಗೆ ಇಂದಿನ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಿದ್ದೀರಾ? ಖಂಡಿತ. ಇವತ್ತಿನ ದಿವಸ ನಾವು ಆ ಮಾಂಸಾಹಾರವನ್ನ ಬಿಡಿ ಅಂತ ಹೇಳ್ತಕ್ಕಂತ ವ್ರತ ನಿಯಮ, ನಾವುಗಳು ಯಾರ್ಯಾರಿಗೆ, ಚಂದ್ರನಿಗೆ, ಮಂಗಳ ಗ್ರಹ ಅಂದ್ರೆ ಕುಜನಿಗೆ, ತದನಂತರ ಗುರುಗ್ರಹಕ್ಕೆ, ಅದಾದ ಮೇಲೆ ಶನಿಗ್ರಹಕ್ಕೆ, ಇವರ ನಾಲ್ಕು ಜನಕ್ಕೆ ಮಾಂಸಾಹಾರ ಇಷ್ಟ ಇಲ್ಲ. ಒಂಬತ್ತು ಗ್ರಹಗಳಲ್ಲಿ ಇವರು ಯಾವ ಕಾಲಕ್ಕೂ ಮಾಂಸಾಹಾರದ ವಿರೋಧಿಗಳು. ಚಂದ್ರ ಅಂದರೆ ಸಾಕ್ಷಾತ್ ಇವನು ವೈಶ್ಯ ಸ್ವರೂಪವಾಗಿರ್ತಕ್ಕಂಥವನು. ಅಂದರೆ ನಾವುಗಳೇನು ಹೇಳ್ತೀವಿ, ಭಾಳ ಜನ ಮಡಿ ಆಚರಣೆ ಅಂತ ಕರಿತೀವಲ್ಲ, ಆ ವೈಶ್ಯ ಸ್ವರೂಪದಲ್ಲಿರತಕ್ಕಂಥವನೇ ಇವನು. ಕನಿಕಾ ಪರಮೇಶ್ವರಿ ಸ್ವರೂಪದಲ್ಲಿರತಕ್ಕಂಥವನೇ ಚಂದ್ರ. ಮಂಗಳ ಗ್ರಹ, ಮಂಗಳ ಗ್ರಹ ಅಂದರೆ ಯಾರು? ಮಂಗಳ, ಭೂಮಂಗಳ. ಶಿವನಿಗೆ ಸಂಬಂಧಪಟ್ಟರವನು, ರಕ್ತಕ್ಕೆ ಒಳಭಾಗಿದ್ದವನು, ದೇಹದ ಒಳಭಾಗದಲ್ಲಿ ಆಂತರಿಕವಾಗಿ ಕೂತ್ಕೊಳ್ಳೋನು ಅಂಗಾರಕ, ರಕ್ತವರ್ಣವಾಗಿರ್ತಕ್ಕಂಥವನು ಅಂಗಾರಕ. ಇವನ ಜೊತೆಗೆ ನೀವು ಮಾಂಸವನ್ನು ತಿಂದರೆ, ಅಂದರೆ ಆಲ್ರೆಡಿ ಕೋಪವಾಗಿರೋನಿಗೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಹಿಂಡಿದ್ರೆ ಹೆಂಗಾಗಿರುತ್ತೆ? ಉಪ್ಪು ನಿಂಬೆಹಣ್ಣು ಎರಡೂ ಸೇರಿಸ್ಬಿಟ್ರೆ ಆಹಾ, ಕೋಪ ಗಾರ ಹೇಗಿರುತ್ತೆ? ಹಾಗಾಗ್ಬಿಡುತ್ತೆ ನಮ್ಮ ಜೀವನ. ಅದಕ್ಕೆ ಅದನ್ನು ಮಾಡಬಾರ್ದು. ಇನ್ನೊಂದು ಬ್ರಾಹ್ಮಣ ಸ್ವರೂಪವಾಗಿರತಕ್ಕಂಥ ಗುರು. ಶನಿ ಪರಿವರ್ತನಾ ಸ್ವರೂಪ ಅಂದರೆ ಏನು? ಶನಿಗೆ ಎರಡು ವಿಕಾರ, ಅದರಲ್ಲಿ ಆಕಾರ ವಿಕಾರ ಅಂತಕ್ಕಂಥ ವಿಚಾರ. ಅವನು ಶ್ಯಾಮಲವಾಗಿದ್ದರೆ, ತಾಯಿ ಜೊತೆಗಿದ್ದರೆ ಯಾವ ಕಾಲಕ್ಕೂ ಮಾಂಸಾಹಾರವನ್ನು ತಿನ್ನೋದಿಲ್ಲ. ತಾಯಿ ಜೊತೆ ಯಾವತ್ತಿರ್ತಾನೋ ಅವತ್ತು ಮಾಂಸಾಹಾರ ತಿಂತಾನೆ. ಅಯ್ಯೋ ಅವನು ಯಾವತ್ತಿರ್ತಾನೆ ಇಲ್ಲ ಅಂತ ನಮಗೆ ಗೊತ್ತಾಗಬೇಕು ಅಂತೀರಾ? ಖಂಡಿತ. ಅದನ್ನು ಏನು ಅಂದರೆ, ಭಾನುವಾರದ ದಿವಸ ತಾಯಿ ಜೊತೆ ಇರ್ತಾನೆ, ಆ ಸಮಯದಲ್ಲಿ ಸಂಡೇ ರೆಸ್ಟ್ ಅಂತ, ಸೂರ್ಯನ ಕ್ಷತ್ರಿಯ, ಅದಕ್ಕೋಸ್ಕರ ಚೆನ್ನಾಗಿ ತಿನ್ನಿ ಬೇಡ ಅಂದಿಲ್ಲ. ಆದರೆ ಶನಿವಾರ ಯಾವತ್ತು ಹಾಫ್ ಡೇ ಅಂದರೆ, ಆ ಶನಿ ನಪುಂಸಕ ಗ್ರಹ, 50-50 ಕೊಡೋನು. ಆ ಸಮಯದಲ್ಲಿ ಅವನೇ 50-50, ಈ ಕಡೆ ಅರ್ಧ ಆ ಕಡೆ ಅರ್ಧ. ಅಂಥ ಸಮಯದಲ್ಲಿ ತಾಯಿ ಜೊತೆ ಇರೋ ಸಮಯ, ಅದಕ್ಕೆ ಶನಿವಾರದಂದು ಯಾರು ಮಾಂಸಾಹಾರವನ್ನು ತಿಂತೀರಾ? ಗೋವಿಂದ. ಅದಕ್ಕೆ ಮನೆ ದೇವರ ಹೆಸರಲ್ಲಿ ಭಾಳ ಜನ ಶನಿವಾರದ ದಿವಸ ತಿನ್ನೋಲ್ಲ. ನೀವುಗಳು ಮಾಡ್ತಕ್ಕಂಥ ವಿಧಿವಿಧಾನಗಳು ಭಾಳ ತೊಂದರೆ. ಇದಕ್ಕೆ ಯಾರು ಕಾರಣ? ಇಬ್ಬರೇ ಕಾರಣ. ಒಂದು ರಾಹುಕೇತುಗಳು. ಈ ರಾಹುಕೇತುಗಳು ಯಾವ ಕಾರಣ? ತ್ಯಾಗ ಏನು ಮಾಡ್ತೀಯಾ ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ಅದಕ್ಕೆ ಎಷ್ಟೋ ಜನಕ್ಕೆ ಮಕ್ಕಳಾಗೋದೇ ಇರೋದಕ್ಕೆ ಇದೇ ಒಂದು ಕಾರಣ. ಯಾವಾಗಂದರೆ ಯಾವಾಗ ತಿನ್ನೋದು, ಗಂಡನ ಯಾವಾಗಂದರೆ ಯಾವಾಗ ಮಾಂಸಾಹಾರ ತಿಂತಾನೆ. ಕೆಲವು ತ್ಯಾಗವನ್ನು ಮಾಡಲ್ಲ, ಕೆಲವರು ವಿಶೇಷವಾಗಿ ಸಸ್ಯಹಾರಿಗಳಾಗಿದ್ದರೆ ಕೆಲವು ತ್ಯಾಗವನ್ನು ಮಾಡಲ್ಲ. ಅಂದರೆ ಇಂಥ ದಿವಸ, ಇಂಥ ದಿವಸ ಸಂಸಾರಗಳನ್ನು ಮಾಡಬಾರ್ದು, ಇಂಥ ದಿವಸ ಯಾವ ಕಾಲಕ್ಕೂ ಸೇರಬಾರ್ದು, ಇದೆಲ್ಲ ಇರುತ್ತೆ ಒಂದು ಕ್ರಮಗಳು. ಇಂಥವರೆಲ್ಲ ಮಾಡ್ಬಿಡ್ತಾರೆ, ತಪ್ಪುಗಳನ್ನು ಮಾಡಿಕೊಂಡು ಒಪ್ಪು ತಪ್ಪುಗಳನ್ನು ದೊಡ್ಡವರು ಹೇಳಲ್ಲ. ಯಾಕಂದರೆ ಅವ್ರಿಗೆಲ್ಲ ಇನ್ಫೀರಿಯರಿಟಿ, ಹೇಳಿದ್ರೆ ಏನು ಅನ್ಕೊಂತಾರೋ ಏನೋ, ಹೇಳಬಾರ್ದೋ ಏನೋ, ಇದನ್ನೆಲ್ಲ ಹೇಳಬಾರ್ದು ಅಂತಲ್ಲ. ಇಟ್ ಈಸ್ ಆಲ್ ನಾಲೆಡ್ಜ್, ಪೀಸ್ ಆಫ್ ಮೈಂಡ್. ಪ್ರತಿಯೊಬ್ಬನಿಗೂ ಎಲ್ಲವನ್ನು ಪರಿಪೂರ್ಣವಾಗಿ ಸ್ಪಷ್ಟವಾಗಿ ಬಿಚ್ಚಿಟ್ಟರೇ ಪ್ರತಿಯೊಬ್ಬನಿಗೆ ಗೊತ್ತಾಗೋದು, ಅರ್ಥವಾಗೋದು ಹೇಗೆ? ಯಾಕೆ ಅಂದರೆ ಜೀವನದಲ್ಲಿ ಪ್ರತಿಯೊಬ್ಬನು ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ನೀವು ಅದನ್ನೆಲ್ಲ ಮುಚ್ಚಿಟ್ರೆ, ನಮ್ಮ ತಾತ ಮುಚ್ಚಿಟ್ಟಿದ್ದು ಅದು ಹೇಳಬಾರ್ದಂತೆ, ಸ್ಪಷ್ಟವಾಗಿ ಹೇಳಬಾರ್ದಂತೆ, ಇದನ್ನೆಲ್ಲ ಗೊತ್ತಾಗದೇ ಇರೋ ಪ್ರಶ್ನೆ ಅಲ್ಲ. ನಿಜವಾಗಲೂ ಸ್ಪಷ್ಟೀಕರಣ ಮಾಡಿ ಅದನ್ನು ಹೇಳಬೇಕು. ಅದಕ್ಕೆ ಹೇಳ್ತೀನಿ ಕೇಳಿ, ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರದಂದು ಯಾರು ಮಾಂಸಾಹಾರವನ್ನು ತಿನ್ನಬಾರ್ದು. ಸೋಮವಾರ ಯಾವತ್ತು ತಿಂತಿರೋ ತಾಯಿಯಿಂದ ದೂರ, ಮನಸ್ಸಿಗೆ ಯಾವತ್ತು ಗೊಂದಲ, ಕಣ್ಣಿಗೆ ಯಾವತ್ತು ಕಾಂತಿಗಳನ್ನು ಕೊಡೋದಿಲ್ಲ, ದೇಹದಲ್ಲಿ ಅನಾರೋಗ್ಯ ಹೆಚ್ಚು, ಮೂಗು ಅಂದರೆ ವಾತ ಶ್ಲೇಷ ಕಫ ಯಾವತ್ತೂ ಇರುತ್ತೆ. ಆದರೆ ವಿಶೇಷವಾಗಿ ಹಾರ್ಟ್ ಅಂತ ಕರಿತೀವಿ ಶಶಿ, ಆ ಶಶಿ ಏನು ಅಂದರೆ ಚಂದ್ರ. ಚಂದ್ರ ಎಲ್ಲಿಂದ ಬಂದು? ತಾಯಿ ಮುಖಾಂತರ ಮಕ್ಕಳು ಹುಟ್ಟೋದು. ಅಂದರೆ ನಮ್ಮಲ್ಲಿ ಯಾವ ಕಾಲಕ್ಕೂ ಗಂಡಸರಿಗೆ ವೀರ್ಯೋತ್ಪತ್ತಿ ಅಂತ ಕರೀತಾರೆ, ಪುನರ್ಜನ್ಮ ಅಂತ ಕರೀತಾರೆ, ತನ್ನ ಮುಂದಿನ ಸಂತಾನ ಅಂತ ಕರೀತಾರೆ, ದೇಹದಲ್ಲಿ ನರದೌರ್ಬಲ್ಯ ಅಂತೀವಿ. ಇದಕ್ಕೆಲ್ಲ ಶಕ್ತಿ ಕೊಡೋದು ಯಾರು? ಅದಕ್ಕೆ ಆಶೀರ್ವಾದ ಮಾಡುವಾಗ ವಿಜಯ ವೀರ್ಯ ಆರೋಗ್ಯ ಪ್ರಾಪ್ತಿರಸ್ತು. ಅಂದರೆ ಸೋಮವಾರದ ದಿವಸ ಯಾರು ಮಾಂಸಾಹಾರ ತಿಂತಾರೆ, ದೇಹದಲ್ಲಿ ಅಣುಗಳು ಸತ್ತೋಗುತ್ತವೆ, ದೇಹದಲ್ಲಿ ರಕ್ಷಣೆ ಹೊಟ್ಟೋಗುತ್ತೆ, ದೇಹದಲ್ಲಿ ಶಕ್ತಿಗಳು ಹೊಟ್ಟೋಗುತ್ತೆ, ಇದು ಸತ್ಯ. ಎರಡನೇದು, ಮಂಗಳವಾರದ ದಿವಸವೇ ಸಾಕ್ಷಾತ್ ಸುಬ್ರಹ್ಮಣ್ಯ ಗಣೇಶ ಇಬ್ಬರೂ ಸೇರೋ ದಿನ, ಆ ಮಂಗಳವಾರ ಮಂಗಳ ಗ್ರಹಕ್ಕೆ ತುಂಬ ಇಷ್ಟವಾದ ದಿನ, ಸಾಕ್ಷಾತ್ ರಕ್ತಾವರಣವಾಗಿರ್ತಕ್ಕಂಥ ರಾಕ್ಷಸ ಸ್ವರೂಪದಲ್ಲಿ ಕೂತಿರ್ತಾನೆ ಮಂಗಳ ಗ್ರಹ, ಆವತ್ತೇ ಅಂಕಾಸುರ ಅನ್ನೋ ರಾಕ್ಷಸನ್ನ ಸಾಯಿಸಿರೋ ದಿನ, ಆ ಅಂಕಾಸುರ ರಾಕ್ಷಸನ ಸಾಯಿಸೋದ್ರಿಂದ ನಿಮಗೆ ಅಕಸ್ಮಾತ್ ಮಾಂಸಾಹಾರ ತಿಂದಾಗ ಏನು ದೋಷಗಳು? ಉಗ್ರತೆ ಜಾಸ್ತಿ, ಕೋಪಗಳು ಜಾಸ್ತಿ, ಗಂಡ ಹೆಂಡತಿಯಲ್ಲಿ ಘರ್ಷಣೆ, ಯಾವ ಕಾಲಕ್ಕೂ ಸಂತಾನ ಚೆನ್ನಾಗಿ ಹುಟ್ಟೋದಲ್ಲ, ಅಪಮೃತ್ಯುವಾಗಿ ಹುಟ್ಟತಕ್ಕಂಥ ಮಕ್ಕಳಾದರೆ ಅಬಾರ್ಷನ್ಸ್ ಹೆಚ್ಚಾಗತ್ತೆ ಇಂಥವರಿಗೆ, ಮಂಗಳವಾರ ಮಾಂಸ ತಿನ್ನೋರಿಗೆ. ಅಕಸ್ಮಾತ್ ಮದುವೆ ಆದಾಗ ಅವರಿಬ್ಬರು ಸೇರೋ ಸಂತಾನದಲ್ಲಿ ಹುಟ್ಟಿದ್ದಾರೆ, ಅಬಾರ್ಷನ್ಸ್ ಹೆಚ್ಚು, ಇದು ಸತ್ಯ. ಯಾಕೆಂದರೆ ಅವರು ಸೇರ್ತಕ್ಕಂಥ ಸಮಯವೂ ಮಂಗಳವಾರಗಳಾಗುತ್ತೆ. ಅದಕ್ಕೆ ಮಂಗಳ ದಿನಗಳು ಬಹಳ ಉತ್ತಮೋತ್ತಮ. ಅದಕ್ಕೆ ಪ್ರತಿಯೊಬ್ಬರು ಎಲ್ಲ ಮಂಗಳಮೂರ್ತಿಗಳಾಗಿರ್ತಕ್ಕಂಥ ಎಷ್ಟೋ ಜನಗಳು ಆವತ್ತಿನ ದಿವಸ ಯಾವುದೇ ಕಾರಣಕ್ಕೂ ಶೌಚಗಳನ್ನು ಮಾಡೋದಿಲ್ಲ. ನಾವುಗಳೇನು ಮಾಡ್ತೀವಿ, ಉಗುರನ್ನು ಕತ್ತರಿಸಬಾರ್ದು, ತಲೆ ಕೂದಲನ್ನು ಯಾವ ಕಾಲಕ್ಕೂ ಕೊಡಬಾರ್ದು, ಇದನ್ನೆಲ್ಲ ಪ್ರತಿಯೊಬ್ಬರು ತಿಳ್ಕೋಬೇಕಾದ ಒಂದು ಧರ್ಮ. ಅದಕ್ಕೆ ಮಂಗಳವಾರದ ದಿವಸ ಶುಭ ಕಾರ್ಯವನ್ನು ಮಾಡಿ,
ಮಾಂಸವನ್ನು ತಿಂದಾಗ ಉಗ್ರವಾಗಿ ಮಾಂಸಾಹಾರಿಗಳ ರಾಕ್ಷಸರಾಗ್ತೀರಾ. ತದನಂತರ ಗುರುವಾರ, ಗುರು ಅಂದರೆ ಬ್ರಾಹ್ಮಣ ಸ್ವರೂಪ, ತ್ಯಾಗದ ದಿನ, ಎಲ್ಲ ಗುರುಗಳ ನಮಸ್ಕಾರ ಮಾಡೋ ದಿನ. ಆ ಗುರುಗಳು ಬಂದಾಗ, ಗುರುಗಳ ಆಶೀರ್ವಾದ ಬೇಕಾದಾಗ, ಗುರು ಅನುಗ್ರಹ ಯಾವತ್ತೂ ಇರಬೇಕಾದ್ರೆ ಕಿಡ್ನಿ, ಗುರು ಅಂದರೆ ಕಿಡ್ನಿ, ಗುರು ಅಂದರೆ ಹಾರ್ಟ್, ಆ ಗುರು ಅಂದರೆ ಎನ್ಲಾರ್ಜ್ಮೆಂಟ್ ಅಂದರೆ ಲೋರ್ ಅಬ್ಡಮನ್ಸ್, ಇದೆಲ್ಲ ಏನು ಅಂದರೆ ಗುರುಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾರ್ಟ್ಸ್, ಇದೆಲ್ಲ ಕೆಟ್ಟೋಗುತ್ತೆ, ತೊಂದರೆಗಳಾಗತ್ತೆ ಗುರುವಾರದ ದಿನ ತಿಂದರೆ. ಅದಕ್ಕೆ ಗುರುದ್ರೋಹ ಮಾಡಬೇಡಿ ಅಂತ ಎಷ್ಟು ಜನ ಹೇಳ್ತಾರಲ್ಲ, ಇನ್ನೇನೂ ಅಲ್ಲ, ಹಸುವನ್ನು ತಿನ್ನಬೇಡಿ ಅಂದರೆ ಏನು, ಗೋಹತ್ಯೆಯನ್ನು ಮಾಡಬೇಡಿ ಅಂತ ಕೂಡ ವಿಚಾರ ಹೇಳ್ತಾರೆ. ಅದಕ್ಕೆ ಯಾವ ಕಾಲಕ್ಕೂ ಗುರುವಾರ ಮಾಂಸ ತ್ಯಾಗ ಮಾಡಿದೆ. ಎಷ್ಟೋ ಜನ ಏನು ಮಾಡಿದ್ರು, ವ್ರತಗಳು ಶುರು ಮಾಡಿಕೊಂಡ್ರು, ಡಾಕ್ಟರ್ ರಾಜ್ಕುಮಾರಿಂದ ಹಿಡಿದು ರಜನಿಕಾಂತಿಂದ ಹಿಡಿದು ಇರೋ ಬರೋರೆಲ್ಲ ಏನು ಮಾಡಿದ್ರು, ಗುರುವಾರವೇ ಆಹಾ ಗುರುವಾರ ಬಂತಪ್ಪ ಅಂಥೇಳಿ ಅವನ ಸ್ಮರಣೆಯಲ್ಲಿ, ರಾಘವೇಂದ್ರ ಸ್ಮರಣೆಯಲ್ಲಿ ಇಲ್ಲಿ ಕಾರ್ಯಗಳನ್ನು, ನಮ್ಮ ಅನರಿಷಡ್ವರ್ಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಒಂದು ವ್ರತ ಅಂತ ಇಟ್ಕೊಂಡ್ರೆ, ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದಿದ್ದಾಗ ದೇವರ ಹೆಸರಲ್ಲಿ ಒಂದು ವ್ರತವನ್ನು ಮಾಡಿ ಆ ಕಾರಣ ಇಟ್ಕೊಂಡ್ರೆ ಹೊರತು ಆಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ನಮಸ್ಕಾರ. ಇನ್ನು ಕೊನೆಯದಾಗಿ ಶನಿವಾರ ಸಂಕೀರ್ತನವಾಗಿ ಯಾರು ಮಾಂಸಾಹಾರ ತಿಂತೀರಾ, ಸ್ಕಿಡ್ ಆಗೋದು ಗ್ಯಾರಂಟಿ, ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ, ರಕ್ತಗಳು ಬೇಕಾಗುತ್ತೆ ಅಂತ ತಕ್ಷಣ ಬಿದ್ದು ತರ್ಚ್ಕೊಳ್ಳೋದು ಗ್ಯಾರಂಟಿ, ಅದು ಗೊತ್ತಾಗಲ್ಲ ನಿಮಗೆ. ಆ ಸಮಯದಲ್ಲಿ ಪ್ರೇತವಾಗಿ ಅಂದರೆ ರಾತ್ರಿ ಹೊತ್ತು ಮಾಂಸವನ್ನು ಶನಿವಾರ ತಿಂದರೆ ಎಲ್ಲಾದರೂ ಪ್ರೇತಗಳು ಒಳಭಾಗದಲ್ಲಿ ಸೇರ್ಕೊಳ್ಳುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದೆ ನಾವು ಭಕ್ಷ್ಯ ಭೋಜನಗಳು ನೀವು ಬೇಕು ಬೇಕು ಅಂತ ಜಾಸ್ತಿ ತಿಂತೀರಾ, ಇಲ್ಲ ದೇಹ ನಶಿಸಿ ಹೋಗಿ ರಕ್ತವನ್ನು ಹೀರಿ ಚಿಕ್ಕದಾಗಿ ಏನೂ ತಿಂದೇ ಇದ್ದ ಹಾಗೆ ಮಾಡುತ್ತೆ. ಆದರೆ ಏನು ಗೊತ್ತಾ, ಇಟ್ ಇಸ್ ಆಲ್ ಸ್ಲೋ ಪಾಯ್ಸನ್. ಶನಿ ಬಂದು ಶನೀಶ್ಚರ ಮೆತ್ತಗೆ ಹೊರಡೋನು, ಅದಕ್ಕೆ ನಿಧಾನಕ್ಕೆ ಇದು ಸ್ಲೋ ಪಾಯ್ಸನ್ ಆಗಿ ಸರಸ. ಅದಕ್ಕೆ ಶನಿವಾರ ದಿವಸ ಯಾರು ಮಾಂಸಾಹಾರವನ್ನು ತಿಂತೀರಾ, ತಕ್ಷಣ ಎಫೆಕ್ಟ್ ಕೊಡೋಲ್ಲ, ನಿಧಾನವಾಗಿ ಎಫೆಕ್ಟ್ ಕೊಡುತ್ತೆ. ಅದಕ್ಕೆ ಈ ನಾಲ್ಕು ದಿನಗಳು ಯಾರು ಮಾಂಸಾಹಾರವನ್ನು ತ್ಯಜಿಸ್ತೀರಾ ಬಹಳ ಉತ್ತಮೋತ್ತಮಕ್ಕೆ ಜೀವನದಲ್ಲಿ ಬರ್ತೀರಾ. ಯಾವತ್ತಿದ್ರೂ ಈ ನಾಲ್ಕು ಗ್ರಹಗಳಿಗೆ ಮಾಂಸವಿಷ್ಟವಿಲ್ಲದಿರೋದ್ರಿಂದ ನೀವುಗಳು ಆರೋಗ್ಯವನ್ನು ಪಡಿತೀರಾ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಮಂದಬುದ್ಧಿಗಳು ಹೋಗುತ್ತೆ, ಒಳ್ಳೆ ಮನಸ್ಸು ಬರುತ್ತೆ, ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ನೀವೆಲ್ಲ ಪೂರ್ತಿ ಸಸ್ಯಾಹಾರಿಯಾಗಿ ಅಂತ ಯಾವ ಕಾಲಕ್ಕೂ ನಾನು ಹೇಳಿಲ್ಲ, ಆದರೆ ಯಾವ ಕಾಲಕ್ಕೂ ಹೇಳೋದಿಲ್ಲ. ಕೆಲವೊಂದು ವಿಚಾರಗಳನ್ನು ರಹಸ್ಯವಾಗಿಟ್ಟರು, ಕೆಲವೊಂದು ವಿಚಾರವನ್ನು ಬಯಲುಕೊಟ್ರು, ಆದರೆ ನಾನು ಯಾವುದೇ ಕಾರಣಕ್ಕೂ ಎಲ್ಲವನ್ನೂ ಮುಚ್ಚಿಡೋದು, ಎಲ್ಲವನ್ನೂ ತೆಗೆದಿಡತಕ್ಕಂಥ ವಿಚಾರವನ್ನು ಮಾಡಲ್ಲ. ಆದರೆ ಯಾವಾಗ ಪಾಠವನ್ನು ಕಲಿಸಬೇಕು ಆ ಪಾಠದ ಸಮಯದಲ್ಲಿ ಎಲ್ಲವನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಪೂರ್ತಿಯಾಗಿ ತಿಳಿಸಬೇಕು, ಇದೇ ಧರ್ಮ. ಧರ್ಮೋ ರಕ್ಷತಿ ರಕ್ಷಿತ ಅಂತ ನಾವೆಲ್ಲ ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತೋ ಸನ್ಮಂಗಳಾನಿ ಭವಂತು. ಹಾಗಾದ್ರೆ ಗುರುಜಿ, ಮಾಂಸಾಹಾರಿಗಳು ಸೋಮವಾರ ಮಂಗಳವಾರ ಗುರುವಾರ ಶನಿವಾರ ಮಾಂಸವನ್ನ ಮುಟ್ಲೇಬಾರ್ದು ಅಂತ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡ್ತಿದ್ದೀರಾ. ಈ ಮಾಹಿತಿ ಮಾರ್ಗದರ್ಶನ ಸದಾಕಾಲ ನಮಗೆ ಬೇಕು ಅಂತ ಸಮಸ್ತ ವೀಕ್ಷಕರ ಪರವಾಗಿ ಕೇಳ್ಕೊಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಧನ್ಯವಾದ. ವೀಕ್ಷಕರೇ, ನಾಳೆ ಸರಿಯಾಗಿ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿ ಆಗ್ಲೇ ಆಗ್ತೀವಿ ಅಲ್ವಾ. ನಮ್ಮ ಜೀ ಕನ್ನಡ ವಾಹಿನಿಯನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಹೋಗ್ಬರೋದಾ. ನಮಸ್ಕಾರ.